ಮನೆ ಮದ್ದು ಭಾಗವಾಗಿ ದೀಪ ಮೇಡಮ್ ಅವರು ಮಾತಾಡ್ಬೇಕಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ದೀಪ ಮೇಡಮ್ ವೆಲ್ಕಮ್ ವೆಲ್ಕಮ್. ಓಕೆ, ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತು ನಂದು ಸಡನ್ ಆಗಿ ಮನೆ ಮದ್ದು ಬಂತು. ಆಕ್ಚುಲಿ ನಂದು ಏನು ಇರ್ಲಿಲ್ಲ ಪ್ರಿಪ್ರೇಷನ್, ಬಟ್ ನಾನು ಈಗ ಒಂದ್ 4 ದಿವಸದ ಹಿಂದೆ ಒಂದು ಎಣ್ಣೆ ಮಾಡಿದೀನಿ. ಎಣ್ಣೆ ಅಂತ ಅಂದ್ರೆ ಆಯಿಲ್, ಹೆಡ್ ಗೆ ಯಾವ ತರ ಆಯಿಲ್ ಮಾಡ್ಬೇಕನ್ನೋದನ್ನ ನಾನು ಮಾಡಿದೀನಿ. ಅದು ಮಾಡೋದು ಯಾಕೆ ಮತ್ತೆ ಅದು ಏನೇನ್ ಹಾಕ್ ಮಾಡಿದೀನಿ, ಅದ್ ಮಾಡೋದ್ರಿಂದ ಏನ್ ಪ್ರಯೋಜನ ಅನ್ನೋದು ನಾನು ಶಾರ್ಟ್ ಆಗಿ ಹೇಳ್ತೀನಿ, ಜಾಸ್ತಿ ಏನ್ ಟೈಮ್ ತಗೊಳೋದಿಲ್ಲ. ಇದು ನಾನ್ ಮಾಡಿರೋ ಎಣ್ಣೆ, ಇದು ಮನೆ ಎಣ್ಣೆ. ಇದು ಇದ್ರಲ್ಲಿ ಏನೇನ್ ಹಾಕಿದೀನಿ ಅಂತ ಹೇಳ್ತೀನಿ. ಈಗ ಇದು ಕೊಬ್ಬರಿ ಎಣ್ಣೆ, ಇದರಲ್ಲಿ 90% ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಇದರಲ್ಲಿ 10% ಇದೆಯಲ್ಲ, ಆ 10% ಅಲ್ಲಿ ಸ್ವಲ್ಪ ಎಳ್ಳೆಣ್ಣೆ ಹಾಕಿದ್ದೀನಿ, ಹರಳೆಣ್ಣೆ ಹಾಕಿದ್ದೀನಿ, ಮತ್ತೆ ಸಾಸಿವೆ ಎಣ್ಣೆ ಹಾಕಿದ್ದೀನಿ. ಇದರಲ್ಲಿ ಏನೇನು ಗಿಡಮೂಲಿಕೆಗಳು ಹಾಕಿದ್ದೀನಿ ಅಂತ ಅಂದ್ರೆ, ಕರಿಬೇವು ಸೊಪ್ಪು ಹಾಕಿದ್ದೀನಿ, ನೆಲ್ಲಿಕಾಯಿ ಹಾಕಿದ್ದೀನಿ, ಆಮೇಲೆ ಅಲೋವೆರಾ ಹಾಕಿದ್ದೀನಿ, ಮೆಂತ್ಯ ಹಾಕಿದ್ದೀನಿ, ಆಮೇಲೆ ಭೃಂಗರಾಜ ಹಾಕಿದ್ದೀನಿ, ಆಮೇಲೆ ಕರ್ಬೇವು ಸೊಪ್ಪು, ಇದು ಬೇವಿನ ಸೊಪ್ಪು ಹಾಕಿದ್ದೀನಿ. ಇಷ್ಟೆಲ್ಲ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಗೆ ಹಾಕಿ ಚೆನ್ನಾಗಿ ಕುದಿಸಿದೀನಿ. ಕುದಿಸ್ಬಿಟ್ಟು ಅದನ್ನ ತುಂಬಾ ಒಂದ 40 ನಿಮಿಷದವರೆಗೂ ಸಿಮ್ ಅಲ್ಲ ಇಟ್ಟು ಕುದಿಸಿದೀನಿ. ಇದು ಕುದಿಸಿ ಚೆನ್ನಾಗಿ ಒಂಥರ ಲಿಕ್ವಿಡ್ ಬಿಡುತ್ತೆ. ನೆಲ್ಲಿಕಾಯಿ ಹಾಕಿದ್ದೀನಿ, ಸಾರಿ, ನೆಲ್ಲಿಕಾಯಿನೇ ಮೇನ್ ಇದ್ರಲ್ಲಿ ಜಾಸ್ತಿ ನಾನು ಹಾಕಿರೋದು. ಎಲ್ಲಾ ಹಾಕಿ ಅದನ್ನ ಏನ್ ಮಾಡಿದೀನಿ, ಚೆನ್ನಾಗಿ ಕುದಿಸಿದೀನಿ. ಕುದಿಸಿ ಏನ್ ಮಾಡಿದೀನಿ, ಅದನ್ನ ಒಂದ್ ಸ್ವಲ್ಪ ಆರಿದ್ಮೇಲೆ ಅದನ್ನ ಬಾಟಲ್ಗೆ ಹಾಕಿ ಇಟ್ಟಿದೀನಿ. ಮತ್ತೆ ಅದ್ರಲ್ಲಿ ಬರುತ್ತಲ್ಲ ಲಾಸ್ಟಿಗೆ ಚರಟ, ಈ ತರ ಚರಟ ಬರುತ್ತೆ, ಅದನ್ನ ನಾನು ಏನ್ ಮಾಡಿದೀನಿ, ಮಿಕ್ಸಿಗೆ ಹಾಕಿ ಇದನ್ನ ಇಟ್ಕೊಂಡಿದೀನಿ. ಇದನ್ನ ನಾವು ಮೊಸರಲ್ಲಿ ಹಚ್ಕೋಬಹುದು. ಇದನ್ನ ಹಚ್ಕೊಳ್ಳೋದ್ರಿಂದ ಏನ್ ಆಗುತ್ತೆ ಅನ್ನೋದನ್ನ ನಾ ಹೇಳ್ತೀನಿ. ಈಗ ನೋಡಿ, ಯಾರಿಗೆ ಕೂದ್ಲಂದ್ರೆ ಯಾರಿಗ ಇಷ್ಟ ಇರೋದಿಲ್ಲ? ಎಲ್ಲರಿಗೂ ಕೂದ್ಲಂದ್ರೆ ಇಷ್ಟ ಇರುತ್ತೆ ಅಲ್ವಾ? ಈಗಿನ ಕಾಲದಲ್ಲಿ ತುಂಬಾ ಟೆನ್ಷನ್ ಇಂದ ಕೂದ್ಲು ಉದುರುತ್ತೆ, ಮತ್ತೆ ಹೊರಗಡೆ ಧೂಳು, ಒಂಥರ ಕಲುಷಿತ ವಾತಾವರಣ, ನೀರಿನಿಂದ ಸಹ ಕೂದ್ಲು ಉದುರುತ್ತೆ. ಈಗ ವೆಹಿಕಲ್ ಎಲ್ಲ ಹೊಡಿಯೋರ್, ಗಾಡಿ ಹೊಡಿಯೋರ್ಗೆಲ್ಲ ಏನು ಹೆಲ್ಮೆಟ್ ಅಂತ ಕಂಪಲ್ಸರಿ ಅಂತ ಹೇಳ್ತಾರೆ. ಆ ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಅಂದ್ರೆ ಕೂದ್ಲು ತುಂಬಾ ಉದುರುತ್ತೆ. ಬಟ್ ಹೆಲ್ಮೆಟ್ ಹಾಕೊಳ್ಳೋಕ್ಕಿಂತ ಮುಂಚೆ ತಲೆಗೆ ಒಂದ್ ಬಟ್ಟೆ ಹಾಕೊಂಡ್ರೆ ಕೂದ್ಲು ಉದುರಲ್ಲ. ಈ ಎಣ್ಣೆಯನ್ನ ನಾವು ಅಪ್ಲೈ ಮಾಡೋದ್ರಿಂದ ಏನ್ ಆಗುತ್ತೆ ಅಂತ ಅಂದ್ರೆ, ಚೆನ್ನಾಗಿ ನಿದ್ದೆ ಬರುತ್ತೆ ಫಸ್ಟ್, ಮತ್ತೆ ಡ್ಯಾಂಡ್ರಫ್ ಏನಾದ್ರೂ ಇದ್ರೆ ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ಆಮೇಲೆ ಕೂದ್ಲು, ಈಗ ತುಂಬಾ ಕೂದ್ಲು ಉದುರ್ತಾ ಇರುತ್ತೆ ಅಲ್ಲ, ಕೂದ್ಲು ಉದುರೋದ್ರಿಂದ ಏನಾಗುತ್ತೆ, ತಲೆ ಎಲ್ಲ ಬಾಲ್ಡೆಡ್ ಬಾಲ್ಡೆಡ್ ತರ ಕಾಣಿಸ್ತಾ ಇರುತ್ತೆ. ಸೊ ಈ ಎಣ್ಣೆಯನ್ನ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ಕೂದ್ಲು ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನೋಡಿ, ನಾವ್ ಒಂದ್ ಯಾವ್ದಾದ್ರು ಹಬ್ಬ ಅಂತ ಬಂದಾಗ ನಾವ್ ಏನ್ ಮಾಡ್ತೀವಿ, ಮೃಷ್ಟಾನ್ನ ಭೋಜನ ಮಾಡ್ತೀವಿ. ಸ್ವೀಟ್ ಹೋಳಿಗೆ ಇರುತ್ತೆ, ಪಾಯಸ ಇರುತ್ತೆ, ಆಮೇಲೆ ಚಿತ್ರಾನ್ನ ಇರುತ್ತೆ, ಉಪ್ಪಿನಕಾಯಿ ಇರುತ್ತೆ, ಇದು ಅನ್ನ ಇರುತ್ತೆ, ತಿಳಿ ಸಾರು, ಹುಳಿ, ಈ ತರ ಎಲ್ಲ ಇರುತ್ತೆ ಅಲ್ಲ. ಹಾಗೇನೆ ನಮ್ಮ ಒಂದು ನೆತ್ತಿ ಅಂದ್ರೆ ಒಂದು ತಲೆಗೆ ಏನ್ ಬೇಕು, ಎಣ್ಣೆ ಬೇಕಲ್ಲ. ಒಳ್ಳೆ ಆಹಾರ ಯಾವುದು ಅಂತ ಅಂದ್ರೆ, ನಾವು ಇದರಲ್ಲಿ ಎಷ್ಟೊಂದು ವಿಟಾಮಿನ್ಸ್ ಮತ್ತೆ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಅಲ್ಲ ಇದರಲ್ಲಿ, ಎಲ್ಲಾ ಇರೋ ಒಂದು ಈ ಎಣ್ಣೆಯನ್ನ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಕೂದ್ಲು ಉದುರೋ ಜಾಗದಲ್ಲಿ ಸಹ ಕೂದ್ಲು ಬರುತ್ತೆ, ಮತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ. ನಿದ್ದೆ ಈಗಿನ ಕಾಲದಲ್ಲಿ ಜನರಿಗೆ ನಿದ್ದೆನೆ ಬರೋದಿಲ್ಲ ಆಕ್ಚುಲಿ, ನಂಗಂತೂ ಚೆನ್ನಾಗಿ ನಿದ್ದೆ ಬರುತ್ತೆ. ಬಟ್ ನಿದ್ದೆ ಚೆನ್ನಾಗಿ ಬರಬೇಕು ಅಂತಂದ್ರೆ ಈ ಎಣ್ಣೆಯನ್ನ ಹಚ್ಕೋಬೇಕು. ಮತ್ತೆ ಈ ಎಣ್ಣೆಯನ್ನ ಹಚ್ಕೊಂಡ್ ತಕ್ಷಣನೇ ಸ್ನಾನ ಮಾಡಬಾರ್ದು. ಈ ಎಣ್ಣೆಯನ್ನ ಹಚ್ಕೊಂಡು 1 ಗಂಟೆ ಬಿಡ್ಬೇಕು. ಅದನ್ನ ಇನ್ನೊಂದ್ ಸ್ವಲ್ಪ ಯಾವ ತರ ಮಾಡ್ಬೋದು ಅಂತ ಅಂದ್ರೆ, ಎಣ್ಣೆಯನ್ನ ಇದು ಚೆನ್ನಾಗಿ ಬಿಸಿ ಮಾಡಿರ್ತೀವಿ, ಮತ್ತೆ ಇದನ್ನ ಬಿಸಿ ಮಾಡ್ಬೇಕು ಅಂತ ಏನಿಲ್ಲ. ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ನೀರ್ ಬಿಸಿ ಮಾಡಿ ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು, ಈ ಎಣ್ಣೆನ ಈ ತರ ಒಂದ್ ಬೌಲ್ ಅಲ್ಲಿ ಹಾಕೊಂಡು ಅದನ್ನ ಅದ್ರಲ್ಲಿ ಇಟ್ಬಿಟ್ಟು ಒಂಚೂರು ಬಿಸಿ ಮಾಡಿ ಹಚ್ಕೊಂಡ್ರೆ ಏನಾಗುತ್ತೆ, ನಮ್ದ್ರೆಲ್ಲ ಹೋಲ್ಸ್ ಇರುತ್ತಲ್ಲ, ಎಲ್ಲ ಹೋಲ್ಸ್ ಓಪನ್ ಮಾಡಿ ಈ ಎಣ್ಣೆ ಎಲ್ಲ ಅದ್ರಲ್ಲಿ ಹೋಗುತ್ತೆ. ಚೆನ್ನಾಗಿ ಒಂಥರ ಒಂದ್ ಹೇಗೆ ಕಾಂಪೋಸ್ಟ್ ಹಾಕ್ತಿವಲ್ಲ ನಾವು ಗಿಡಗಳು ಬೆಳಿಬೇಕಾದ್ರೆ, ಆ ತರ ನಮಗೂ ಸಹ ಕೂದ್ಲು ಬೆಳಿಬೇಕಾದ್ರೆ ಮತ್ತೆ ಟೆನ್ಷನ್ ಫ್ರೀ ಆಗ್ಬೇಕಾದ್ರೆ ಈ ಎಣ್ಣೆನ ಹಚ್ಕೊಳ್ಳೋದ್ರಿಂದ ತುಂಬಾನೇ ಫ್ರೀ ಆಗುತ್ತೆ, ಮತ್ತೆ ತುಂಬಾ ಚೆನ್ನಾಗಿ ಕೂದ್ಲು ಬೆಳೆಯುತ್ತೆ, ಸಾಫ್ಟ್ ಆಗಿರುತ್ತೆ ಕೂದ್ಲು. ನಾನಂತೂ ಇದನ್ನ ಅಪ್ಲೈ ಮಾಡ್ತೀನಿ, ಯಾಕಂದ್ರೆ ಹೋಮ್ ಮೇಡ್, ನಾನು 1.5 ವರ್ಷ ಆಗಿತ್ತು ಎಣ್ಣೆನೆ ಮಾಡಿರ್ಲಿಲ್ಲ, ಈಗ ಮೊನ್ನೆ ಇದನ್ನ ತಗೊಂಡ್ ಬಂದಿದ್ದೆ ಎಣ್ಣೆ ಮಾಡ್ಲೇಬೇಕು ಅಂತ. ಸೊ ಇದು ನಾನು ಎಲ್ಲಾ ಗಿಡಗಳ ತೋರಿಸ್ತಾ ಇದ್ದೆ ಯಾವ್ದ್ಯಾವ್ದು ಹಾಕಿದೀನಿ ಅಂತ, ಬಟ್ ಅಲ್ಲೂ ಮಳೆ ತುಂಬಾನೆ ಬರ್ತಾ ಇದೆ, ಅದಕ್ಕೆ ಅಲ್ಲಿ ಹೋಗಕ್ ಆಗ್ತಿಲ್ಲ. ಇದು ಎಣ್ಣೆ ಮಾಡಿದ್ಮೇಲೆ ಚರಟ ಉಳಿತಲ್ಲ, ಇದನ್ನ ಕಸ ಅಂತ ಬಿಸಾಕ್ಬೇಡಿ. ಇದನ್ನ ಮೊಸರಲ್ಲಿ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಒಂಥರ ನಮ್ಗೆ, ಇದು ಒಂಥರ ಪ್ಯಾಕ್ ತರ ಆಗುತ್ತೆ, ಹೇರ್ ಪ್ಯಾಕ್ ತರ ಆಗುತ್ತೆ, ತುಂಬಾ ವರ್ಕ್ ಮಾಡುತ್ತೆ ಇದನ್ನ. ದಯವಿಟ್ಟು ಇದನ್ನೆಲ್ಲರೂ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಏನಾದ್ರೂ ನಿಮ್ಗೆ ಸಂಶಯ ಇದ್ರೆ ನನ್ಗೆ ಫೋನ್ ಮಾಡಿ ಕೇಳಿ, ಯಾಕಂತಂದ್ರೆ ಇದು ತುಂಬಾ ಒಂಥರ, ಇದು ಕೇರಳ ಸೈಡ್ ಎಲ್ಲ ಇದನ್ನು ತುಂಬಾ ಮಾಡ್ತಾರೆ, ನಾನು ಇದು ಕಲ್ತ್ಕೊಂಡಿದ್ದೆ ಮಾಡೋದು ಹೇಗೆ ಅಂತ. ಸೊ ಅದಕ್ಕೋಸ್ಕರ
ಎಲ್ಲಾರು ಇದನ್ ಮಾಡ್ಕೊಳ್ಳಿ, ಏನೇನ್ ಬೇಕು ಎಷ್ಟೆಷ್ಟು ಪ್ರಮಾಣದಲ್ಲಿ ಅಂತ ಬೇಕಾದ್ರೆ ಕೇಳಿದ್ರೆ ನಾನು ಹೇಳ್ತೀನಿ. ಆದ್ರೆ ಕೊಬ್ಬರಿ ಎಣ್ಣೆ ಶುದ್ಧ ಕೊಬ್ಬರಿ ಎಣ್ಣೆ ಆಗಿರ್ಬೇಕು. ಕೊಬ್ಬರಿ ಎಣ್ಣೆ ಚೆನ್ನಾಗಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅದರಲ್ಲಿ ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ ಮತ್ತೆ ಇದು ಹರಳೆಣ್ಣೆ, ಮೂರು ಎಣ್ಣೆನು ಸ್ವಲ್ಪ ಸ್ವಲ್ಪ, ಯಾಕಂದ್ರೆ ಹರಳೆಣ್ಣೆ ಸ್ವಲ್ಪ ಜಿಡ್ಡು ಜಾಸ್ತಿ ಅಲ್ವಾ, ಸ್ವಲ್ಪ ಕಮ್ಮಿ ಹಾಕ್ಬೇಕು. 90% ಕೊಬ್ಬರಿ ಎಣ್ಣೆ ಇರಬೇಕು. ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಇದು ಹೇಳಿಕ್ ಅವಕಾಶ ಮಾಡ್ಕೊಟ್ಟಂತ ನಮ್ಮ ರಂಗನಾಥ್ ಗುರುಜಿಗೆ, ಕೇಳಿದಂತ ಎಲ್ಲ ಮಾಸ್ಟರ್ಸ್ಗು ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಈಗ ಥ್ಯಾಂಕ್ ಯು ಸ್ವಲ್ಪ ಮೇಡಮ್, ಪ್ರಶ್ನೋತ್ತರ ನಿಮ್ಗೆ. ನೀವು ಎಣ್ಣೆ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಯಾರಿಗಾದ್ರೂ ಡೌಟ್ಸ್ ಇದ್ರೆ ಬೇಕಾದ್ರೆ ದೀಪಾ ಮೇಡಮ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಈವನ್ ಗ್ರೂಪ್ ಅಲ್ಲಿ ಕೂಡ ಇದೆ. ಮಹಾವತಾರ್ ಫೌಂಡೇಶನ್ ಗೆ ಡೆಡಿಕೇಟ್ ಮಾಡ್ತೀನಿ, ಯಾಕಂದ್ರೆ ಇದು ಎಣ್ಣೆ ಹೆಸರು ಏನಂತಂದ್ರೆ ಬಾಬಾಜಿ ಎಣ್ಣೆ ಅಂತ ನಾ ಹೆಸರು ಇಟ್ಟಿದ್ದೀನಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇದಕ್ಕೊಂದು ಹೆಸರು ಇಟ್ಟಿದೀವಿ, ಒಳ್ಳೆ ಹೆಸರು, ಇದು ಅದ್ಭುತ ಹೆಸರು ಅದು. ಸೊ ಅದರಿಂದ ಎಲ್ಲರಿಗೂ, ಬಾಬಾಜಿ ಎಲ್ಲರಿಗೂ ಅದು ವ್ಯಾಪ್ತಿ ಆಗ್ಲಿ. ಓಕೆ ಮ್ಯಾಮ್, ಥ್ಯಾಂಕ್ ಇದು ಯು. ತುಂಬಾ ಗ್ರೀನಿಶ್ ಆಗಿರುತ್ತೆ, ಎಣ್ಣೆ ಬಿಸಿ ಮಾಡಿದಾಗ ತುಂಬಾ ಗ್ರೀನಿಶ್ ಆಗಿರುತ್ತೆ ಇದು. ಎಸ್, ಬೇಕಾದ್ರೆ ನೀವಲ್ಲಿ, ನೀವು ನಾಳೆ ಇದರಲ್ಲಿ ಪ್ರೋಗ್ರಾಮ್ ಅಲ್ಲಿ ತಾಮ್ರ ಬಣ್ಣ. ಇದೀನಿ ಇದು ನೋಡಿ, ಸ್ವಲ್ಪ ಗ್ರೀನ್ ಆಗಿರುತ್ತೆ ಈ ತರ ಎಣ್ಣೆ ಇದು. ಓಕೆ, ಹಾ ಹಾ ವೆರಿ ಗುಡ್, ನೈಸ್ ಮೇಡಮ್, ತುಂಬಾ ತುಂಬಾ. ಚೆನ್ನಾಗಿರುತ್ತೆ. ಈಗ ನೋಡಿ, ಸುಮ್ನೆ 1,000 ರೂಪಾಯಿ ಕೊಟ್ಟು ಇಂಜೆಕ್ಟ್ ಅಂತ ಮಾಡ್ಸ್ಕೊಂತಾರೆ, ಕೂದ್ಲು ಬಾಲ್ಡೆಡ್ ಆಗಿದ್ರೆ ಮತ್ತೆ ಕೂದ್ಲು ಉದುರ್ತಾ ಇದ್ರೆ ಇಂಜೆಕ್ಟ್ ಎಲ್ಲ ಮಾಡ್ಸ್ಕೊಂತಾರೆ, ಅದೆಲ್ಲ ತುಂಬಾ ತಪ್ಪು, ಅದ್ ಮಾಡ್ಬಾರ್ದು. ನ್ಯಾಚುರಲ್ ಆಗಿ ನಾವು ಹರ್ಬಲ್ ಮನೇಲೆ ಮಾಡ್ಕೋಬಹುದು. ತುಂಬಾ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ ಸುತ್ತಮುತ್ತನೆ ಬೆಳೆಯುತ್ತೆ, ಅದನ್ನೇ ಹಾಕಿ ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡೋದೇ ಮೇನ್ ಇರುತ್ತೆ, ಮತ್ತೆ ಏನು ಇಲ್ಲ. ಚೆನ್ನಾಗಿ ಬಾಯ್ಲ್ ಮಾಡೋದ್ ಮೇನ್ ಅಂದ್ರೆ ನಾವು ಒಲೆ ಮುಂದೆ ನಿಂತ್ಕೊಂಡಿರ್ಬೇಕು ಈಗ ಬಾಯ್ಲ್ ಮಾಡ್ಬೇಕಾದ್ರೆ, ಅಷ್ಟೇ ಮೇನ್ ಇರುತ್ತೆ. ಇದನ್ನ ನೀವು ಒಂದ್ಸರಿ ಮಾಡ್ಕೊಂಡು ಒಂದ್ 6 months ಅಂದ್ರೆ ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ಮನೇಲಿ ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ಡಿಪೆಂಡ್ಸ್. ಈಗಿನವ್ರು ಯಾರು ಎಣ್ಣೆ ಹಚ್ಕೊಳ್ಳಲ್ಲ, ಬಟ್ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಳ್ಳೋದ್ರಿಂದ ಮುಖದ ಒಂದು ತೇಜಸ್ಸೇ ಚೇಂಜ್ ಆಗಿರುತ್ತೆ, ಮತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ. ಆಕ್ಚುಲಿ ಫಸ್ಟ್ ಆಫ್ ಆಲ್ ಈ ಎಣ್ಣೆ ಹಚ್ಕೊಂಡು ನೋಡಿ, ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಯಾರಿಗೆ ನಿದ್ದೆ ಬರೋದಿಲ್ಲಲ್ಲ ಅವ್ರಿಗೆಲ್ಲ ನಿದ್ದೆ ಬರುತ್ತೆ. ನಿನ್ನೆ ನನ್ನ ಮಗನಿಗೆ, ನನ್ನ ತಂಗಿ ಮಗನಿಗೆ ಅಪ್ಲೈ ಮಾಡಿದ್ದೆ, ಅವ್ರು ಇಷ್ಟೊತ್ತಾದ್ರೂ ಎದ್ದೇ ಇಲ್ಲ, ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ಅವರು. ಆದರೆ ನಮಗೊಂದು ಲೀಟರ್ ಮೇಡಮ್, ಅದರದ್ದು ಏನು ಖರ್ಚು, ದುಡ್ಡು ನಾವು ಕೊಡ್ತೀವಿ ಹಾ, ಇದು ಖರ್ಚು ಅದರದ್ದು. ಒಂದು ಆಕ್ಚುಲಿ ಒಂದು ಮಾಡ್ಬೇಕಾದ್ರೆ ಸರಿಯಾಗಿ ಕೊಬ್ಬರಿ ಎಣ್ಣೆ ಅಂತ ಕಾಸ್ಟ್ಲಿ ಅಲ್ಲ, ಹಿಂಗ್ ಒಂದು ಅಲ್ಲ, 700 ಅಂತೂ ಖರ್ಚು ಬಂದೇ ಬರುತ್ತೆ. 1 liter ಎಣ್ಣೆ ಮಾಡ್ಬೇಕಾದ್ರೆ 700 ವರ್ಗೂ ಖರ್ಚು ಬರುತ್ತೆ. ಸರಿ ಆಯ್ತು ಮೇಡಮ್, ಮಾಡಿ ಮಾಡಿ, ಅದ್ರ ನಿಮ್ ಸರ್ವಿಸ್ ಚಾರ್ಜ್ನು ಹಾಕಿ ಸೇರಿಸಿ ಕೊಡ್ತೀವಿ ಅಂತ. ಅದೊಂದು ನೀವು ಕಸ್ಟಮರ್ ಸಹ ರೆಸಿಪಿ ಬರ್ಬೇಕು ನೀವೇ ತಗೋ. ಸರ್ ರೆಸಿಪಿ ಮಾಡ್ಕೋಬಹುದು, ಯಾಕಂತಂದ್ರೆ ಇದು ತುಂಬಾ ಈಸಿ ಮಾಡೋ ಮೆಥಡ್ ಈಸಿ. ಯಾಕಂದ್ರೆ ರೆಸಿಪಿ ನಾನು ಬೇಕಾದ್ರೆ ಬರ್ದು ಹಾಕ್ತೀನಿ, ನಾನು ಗ್ರೂಪ್ ಎಸ್, ಅಲ್ಲಿ ಬರ್ದು ಹಾಕ್ತೀನಿ. ನೀಟ್ ಆಗಿ ಬರೆದು ಇದರಲ್ಲಿ ಗ್ರೂಪ್ ಅಲ್ಲಿ ಒಂದು ಪೋಸ್ಟ್ ಹಾಕಿಮ್ಮ, ಇಲ್ಲಾಂದ್ರೆ ಬರೆದು ಕಳಿಸಿದ್ರೆ ವಾಣಿ ಮೇಡಮ್ ಕಳಿಸಿದ್ರೆ ಅವರು ತಯಾರು ಮಾಡಿ ಬೇಕಂದ್ರೆ ನೀಟಾಗಿ, ಅಂದ್ರೆ ಒಂಥರ ಫೈಲ್ ತರ, ಅಂದ್ರೆ ಒಂದು PDF ಆ ತರ. ಈಗ ನಾವೇನಂದ್ರೆ ಮಾಮೂಲು ನಾರ್ಮಲ್ ಇಮೇಜ್ ತರ ಆದ್ರೆ ಸ್ವಲ್ಪ ನೋಡೋಕ್ಕಾಗಲ್ಲ, ಬರೆದು ಕಳಿಸಿದ್ರೆ ಬೇಕಂದ್ರೆ ವಾಣಿ ಮೇಡಮ್ ಅವರು ಯಾರು ಒಬ್ರು ಕಂಪ್ಯೂಟರ್ ಅಲ್ಲಿ ನೀಟಾಗಿ ಎಡಿಟ್ ಮಾಡಿ ಒಂದು ಫೈಲ್ ತರ ಮಾಡಿ ಕಳಿಸಿದ್ರೆ ತುಂಬಾ ಉತ್ತಮ. ಓಕೆ ಗುರುಜಿ, ನಾನು ಬರೆದು ಕಳಿಸ್ತೀನಿ ಮೇಡಮ್ ಇಲ್ಲ ಗುರುಜಿಗೆ. ಅಂದ್ರೆ ವಾಟ್ಸಾಪ್ ಅಲ್ಲೇ ನೀವು ಟೈಪ್ ಮಾಡಂಗಿದ್ರೆ ಇನ್ನೂ ಒಳ್ಳೇದೆ, ಅದು ಒಳ್ಳೇದು, ತೊಂದರೆ ಇಲ್ಲ. ಹೌದು ಹೌದು ಗುರುಜಿ. ರೈಟ್, ಯಾರೋ ವಿಜಯಲಕ್ಷ್ಮಿ, ಯಾರು ತಾಳ್ಯದವ್ರ ಅಂತ ಕೇಳಿದ್ದಾರೆ. ಹೌದು ಮೇಡಮ್, ನಾನು ತಾಳ್ಯದವಳೇನೆ. ಓಕೆ ಥ್ಯಾಂಕ್ ಯು, ಯಾರು ನಂಗೆ ಗೊತ್ತಾಗ್ಲಿಲ್ಲ, ತಾಳ್ಯದವಳೆ ನಾನು. ಓಕೆ ಥ್ಯಾಂಕ್ ಯು. ಸೊ ಅದ್ಭುತವಾದಮ್ಮ ನಿಮ್ಮ, ಅಂದ್ರೆ ನೀವು ಪ್ರಯೋಗಪೂರ್ವಕವಾಗಿ ಮಾಡ್ತಾ ಇದ್ರಲ್ಲ, ಅದು ತುಂಬಾ ಮೆಚ್ಚ ಆಗ್ತಾ ಇದೆ. ಯಾಕಂದ್ರೆ ಯಾರ, ನಾವೆಲ್ಲರೂ ತಿಳ್ಕೊಂತೀವಿ ಮನೆ ಮದ್ದುಗಳಲ್ಲಿ ಇಷ್ಟೆಷ್ಟೋ ತಿಳ್ಕೊಂತೀವಿ, ಬಟ್ ಆದ್ರೆ ಪ್ರಯೋಗ ಮಾಡೋರು ಯಾರು, ಅದು ಬೇಕಲ್ಲ, ಆ ಸಮಯ ಬೇಕು, ಆ ಆಸಕ್ತಿ ಬೇಕಲ್ಲ, ಅದು ನಿಮ್ಮಲ್ಲಿ ಇರುವಂಥದ್ದು ನಿಜವಾಗ ಅದು ಒಂದು ವಿಶೇಷ ಲಕ್ಷಣ ಅದು. ಥ್ಯಾಂಕ್ ಯು ಗುರುಜಿ, ನಾನು ಮಾಡ್ತಾ ಇರ್ತೀನಿ, ಇದು ನಂಗೆ ತುಂಬಾ ಇಷ್ಟ. ಆಕ್ಚುಲಿ 1.5 ವರ್ಷ ಆಗಿತ್ತು ನಾನು ಮಾಡಿರ್ಲಿಲ್ಲ, ನನ್ನ ಅಮ್ಮ ತಿರ್ಕೊಂಡಾಗಿಂದ ಇದೆಲ್ಲ ಬಿಟ್ಬಿಟ್ಟಿದ್ದೆ. ನಂದು ಇತ್ತೀಚೆಗೆ ಸ್ವಲ್ಪ ಹೇರ್ ಫಾಲ್ ಆಗ್ತಿತ್ತು, ಬಟ್ ನನ್ಗೆ ಹೇರ್ಸ್ ತುಂಬಾ ಚೆನ್ನಾಗ್ ಬರುತ್ತೆ. ಇದನ್ನ ಅಪ್ಲೈ ಮಾಡೋದ್ರಿಂದ ನನ್ನ ಹೇರ್ಸ್ ತುಂಬಾನೇ ಚೆನ್ನಾಗಿದೆ ಗುರುಜಿ. ಆಕ್ಚುಲಿ ಇದನ್ನ ಹಚ್ಕೊಳ್ಳೋದ್ರಿಂದ ಇನ್ನು ಚೆನ್ನಾಗ್ ಬರುತ್ತೆ. ಅದಕ್ಕೆ ಮೊನ್ನೆ 4 days ಆಯ್ತು, ಎಲ್ಲ ನಮ್ಮ ಮನೇಲೆ ಇತ್ತು ಗಿಡಗಳೆಲ್ಲ, ಸೊ ಅದನ್ನೆಲ್ಲ ಹಾಕಿ ನಾನು ಮಾಡಿದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮನೇಲೆ. ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ, ಮಾಡಕ್ಕೆ ಪೇಷನ್ಸ್ ಬೇಕು ಅಷ್ಟೇನೆ, ಮತ್ತೇನಿಲ್ಲ. ರೈಟ್, ಸುಮ್ನೆ ಅದು 1,000 ರೂಪಾಯಿ ಈಗ ಭೃಂಗರಾಜ್ ಆಯಿಲ್ ಏನೇನೋ ತೋರಿಸ್ತಾರೆ, ಅವೆಲ್ಲ ತುಂಬಾನೇ ಕಾಸ್ಟ್ಲಿ, ಅವಾಗ ಮಾಡಿಟ್ಟಿರ್ತಾರ ಗೊತ್ತಿಲ್ಲ. ಇದು ನಾವು ಮಾಡ್ಕೊಂಡ್ರೆ 6 months ವರ್ಗುನು ಚೆನ್ನಾಗಿ ಯೂಸ್ ಮಾಡ್ಬೋದು, ಏನು ಕೆಡೋದಿಲ್ಲ, ಏನು ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾ ಮುಂಚೆ ಎಲ್ಲ ಮಾಡ್ತಾ ಇದ್ವಿ, ಏನು ಆಗಲ್ಲ, ಚೆನ್ನಾಗಿರುತ್ತೆ, ಮಾಡ್ಕೋಬಹುದು ಮನೇಲಿ. ರೈಟ್. ಲಕ್ಷ್ಮಿ ಲಕ್ಷ್ಮಿ ಮೇಡಮ್ ಮಾತಾಡಿ. ಡೌಟ್ ಇದೆ? ಹಾ ನಮಸ್ತೆ ಮ್ಯಾಮ್, ತುಂಬಾ ಚೆನ್ನಾಗಿದೆ.
ಮೇಡಮ್ ಎಲ್ಲ ಮಾಡಿ ಚೆನ್ನಾಗಿದ್ದೀರ. ಅದು ಪ್ಲಾಸ್ಟಿಕ್ ಬಾಟ್ಲಿಗಿಂತ ನೀವು ಗಾಜಿನ ಬಾಟ್ಲಿ ಇಟ್ಟರೆ ಇನ್ನೂ ಅದ್ರದ್ದು ಎಫೆಕ್ಟಿವ್ ಆಗಿ ಚೆನ್ನಾಗಿರುತ್ತೆ ಅಂತ. ಪ್ಲಾಸ್ಟಿಕ್ ಗಿಂತ ಗಾಜಿನ ಬಾಟ್ಲಿ ಇಟ್ಟರೆ ಒಳ್ಳೇದಂತ ನನ್ನ ಅಭಿಪ್ರಾಯ ಮೇಡಮ್. ತುಂಬಾ ಚೆನ್ನಾಗಿದೆ, ಗಾಜಿನ ಬಾಟ್ಲಿ ಇಟ್ಟರೆ ಒಳ್ಳೇದು ಅಂತ. ಓಕೆ, ಗಾಜಿನ ಬಾಟ್ಲು ನಮ್ಮ ಮನೇಲಿ ಇಷ್ಟು ದೊಡ್ಡದು ಇಲ್ಲ, ಅದಕ್ಕೋಸ್ಕರನೇ ನಾನು ಇದ್ರಲ್ಲೇ ಕೊಬ್ಬರಿನೇ ತಗೊಂಡ್ ಬಂದಿದ್ದೆ. ಸೊ ಅದಕ್ಕೋಸ್ಕರ ಇದ್ರಲ್ಲೇ ಮಾಡಿದೆ. ನಮ್ಮ ಮನೇಲಿ ಗಾಜಿನ ಬಾಟ್ಲು ಇಷ್ಟು ದೊಡ್ಡದು ಇಲ್ಲ, ನೀರಿನ್ಗೋಸ್ಕರ ಅಷ್ಟೇ ಇಟ್ಕೊಂಡಿದ್ದೀನಿ ಕುಡಿಲಿಕ್ಕೆ. ಇದು ಬಾಟಲ್ ಇದಕ್ಕೋಸ್ಕರ ಇಟ್ಕೊಂಡಿಲ್ಲ, ಯಾಕಂದ್ರೆ ಮಕ್ಕಳು ಸಹ ಯೂಸ್ ಮಾಡ್ತಿರ್ತಾರೆ, ಸಡನ್ ಆಗಿ ಬಿದ್ಬಿಟ್ರೆ ಎಲ್ಲ ಎಣ್ಣೆ ವೇಸ್ಟ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಇದ್ರಲ್ಲೇ ಹಾಕಿದ್ದೀನಿ. ಗಾಜಿನ ಬಾಟ್ಲು ತಗೊಂಡಿಲ್ಲ, ತಗೋಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ರೈಟ್, ಓಕೆ ಏನಾದ್ರೂ ಡಾಕ್ಟರ್. ಪ್ರಶ್ನೆ ಇದ್ರೆ ಕೇಳಿ, ಇದ್ರ ಬಗ್ಗೆ ಏನಾದ್ರೂ ಇದ್ರೆ. ಹಾಂ, ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ನಿಮ್ನ ಅನ್ಮ್ಯೂಟ್ ಮಾಡ್ತೀವಿ. ಮಾತಾಡ್ಬೋದು ದೀಪಮ್ಮ ಹತ್ರ, ಎಣ್ಣೆ ಬಗ್ಗೆ ಕೇಳ್ಬೋದು. ಅವ್ರದ್ದು ಕೂರ್ಲೆ ಎಲ್ಲ ಬಂದಿದೆ, ನಿಮ್ದು ಕೂರ್ಲೆ ಕೂಡ ಉದ್ದ ಏನು ಉದ್ದ ಬರಂಗೆ ಬೇಡ. ಯಾಕಂದ್ರೆ ಎಷ್ಟೆಷ್ಟು ಅಡ್ವರ್ಟೈಸ್ಮೆಂಟ್ ಗಳು ಕೊಟ್ಟು ಸುಮ್ಮನೆ ಏನೋ ನ್ಯಾಚುರಲಿಟಿ ಇರೋದಿಲ್ಲ. ಎಷ್ಟೆಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದು ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಒಂಥರ ಅದ್ ತಗೊಂತಾರೆ, ಅದು ಏನು ಬಂದ್ರೆ ಇಲ್ಲ, ಸುಮ್ಮನೆ ದುಡ್ಡಂದೇ ವೇಸ್ಟ್ ಆಗಿರುತ್ತೆ. ಅದ್ಯಾವುದೋ ಮೊನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೆ, ಅವ್ರದ್ದು ಸುಮ್ಮನೆ ಯಾವ್ದು ಟೋಪನ್ಸ್ ಇಟ್ಕೊಂಡ್ಬಿಟ್ಟು ಉದ್ದ ಇಷ್ಟು ಉದ್ದ ಕೂರ್ಲ ತೋರಿಸ್ತಾರೆ. ಏನೋ ಮೇಲೆಯಿಂದ ಹಿಡಿದು ಕರಡವರೆಗೆ ಉದ್ದ ಇಷ್ಟಕ್ಕೊಂದು ಉದ್ದ ಕೂರ್ಲ ಬಂದಿದ್ದಾವೆ ಅಂತ ತೋರಿಸ್ತಾರೆ. ಆದರೆ ತಗೊಂಡ್ರೆ ಅದನ್ನ ಯಾರು ನಮ್ಮ ಫ್ರೆಂಡ್ ಒಬ್ಬರು ತಗೊಂಡಿದ್ದೆ, ಅದರಿಂದ ಒಂದು ಕೂಡ ಏನು ಉಪಯೋಗ ಇಲ್ಲ, ಜಸ್ಟ್ ಅಡ್ವರ್ಟೈಸ್ಮೆಂಟ್ ಮಾತ್ರ. ಅದಕ್ಕೆ ಯಾರು ಬರ್ತಾರೆ ಅಡ್ವರ್ಟೈಸ್ಮೆಂಟು, ಯಾರು ಸಿನಿಮಾ ಹೀರೋಗಳು ಅವ್ರು ಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಏ ಇಲ್ಲ ಇವ್ರು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನಾನು ಯಾವ್ದು ಮೊನ್ನೆ ಬಹಳ ಹರಿದಾಡ್ತಾ ಇತ್ತು, ಇತ್ತೀಚೆಗೆ ಒಂದು ತಿಂಗಳ ಹಿಂದ್ ಕಡೆ ತುಂಬಾ ಹರಿದಾಡ್ತಾ ಇತ್ತು. ಯಾಕಂದ್ರೆ ಅದೆಲ್ಲ ಅದಕ್ಕೆಲ್ಲ ಅವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ತರ ಪೀಪಲ್ಸ್ ನ ಕರ್ಕೊಂಡ್ ಬರ್ತಾರೆ. ಯಾರೋ ಒಬ್ಬರ ಧಾರಾವಾಹಿಯರನ್ನೋ ಅಥವಾ ಒಬ್ಬರ ಸಿನಿಮಾ ಹೀರೋಸ್ನೋ ಅಥವಾ ಯಾರೋ ಸ್ಪೋರ್ಟ್ಸ್ ಮ್ಯಾನ್ನೋ ಅವ್ರು ಕರ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಇಲ್ಲ ಇವ್ರದ್ದು ಎಣ್ಣೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಒಂದ್ ಸ್ವಲ್ಪ ರೊಕ್ಕ ಕೊಟ್ಬಿಟ್ಟು ಅವ್ರಿಗೆ ಒಂದ್ ಸ್ವಲ್ಪ ಹೇಳಕ್ ಕೇಳ್ತಾರೆ. ಅವ್ರು ನಾವೇನ್ ಮಾಡ್ತೀವಿ, ಓ ಇವ್ರೆ ತಗೊಂಡಿದಾರ ಹಂಗಾರೆ ಇವ್ರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಎಲ್ಲರೂ ಪರ್ಚೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ತಗೊಂಡ್ರಲ್ಲ ಏನ್ ಮಾಡ್ತಾರೆ, ಯೂಸ್ ಮಾಡಿ ನೋಡ್ತಾರ, ಏನು ಉಪಯೋಗ ಇರಲ್ಲ, ಯಾರು ಮಾರುತ್ತಾನೆ ಅವ್ನ್ ಮಾತ್ರ ಲಾಭ ತಗೊಂತಾನೆ. ಹಾಗಾಗಿ ಸೊ ಇದು ತುಂಬಾ ಅದ್ಭುತವಾದ ವಿಷಯ, ಹಾಗಾಗಿ ನಾನು ಮೇಡಮ್ ಹೇಳಿದಾಗ್ಲೆ. ಸೊ ನನಗೆ ಒಂದು ರೀಟ್ ಮಾಡ್ಕೊಟ್ಬಿಡ್ರಿ ಮೇಡಮ್ ಅಂತ. ಯಾಕಂದ್ರೆ ನ್ಯಾಚುರಿಟಿ ಅವ್ರದ್ದು ಒಂದು ಒಂದ್ಸರಿ ಗೊತ್ತಾ ಬಿಟ್ರೆ ನನಗೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಟೈಮ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ತುಂಬಾ ಅದ್ಭುತವಾಗಿತ್ತು. ಶಾಂತ ಮೇಡಮ್ ಮಾತು. ನಮಸ್ತೆ ದೀಪಾ ಮ್ಯಾಮ್. ನಮಸ್ತೆ ಮೇಡಮ್. ಅದೇ ನೀವು ನಲ್ಲಿಕಾಯಿ ಅದೆಲ್ಲ ಹೇಳಿದ್ರಲ್ಲಪ್ಪ, ಗಿಡಮೂಲಿಕೆಗಳು, ಅದೆಲ್ಲ ಹಸಿ ಹಾಕ್ಬೇಕಾ ಒಣಗಿರೋದು ಹಾಕ್ಬೇಕಾ? ಇಲ್ಲ ಇಲ್ಲ, ಎಲ್ಲ ಹಸಿನೇ ಮೇಡಮ್. ಮೆಹಂದಿ ಸೊಪ್ಪು, ದಾಸವಾಳ ಎಲೆ, ಕರ್ಬೇವು ಹ್ಮ್ ಸೊಪ್ಪು, ಆಮೇಲೆ ನಮ್ಮಲ್ಲಿ ಭೃಂಗರಾಜ್ ಇದೆ, ಭೃಂಗರಾಜ್ ಎಲ್ಲ, ಬೇವಿನ ಸೊಪ್ಪು, ಎಲ್ಲ ಹಸಿನೇ ಮೇಡಮ್. ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು, ಒಂದ್ 40-45 ನಿಮಿಷ ಕುದಿಸ್ಬೇಕು ಮೇಡಮ್ ಇದನ್ನ. ಓಕೆ. ಅದೇ ಆಮೇಲೆ ನೆಲ್ಲಿಕಾಯಿ, ಅದೇ ಗಿಡ ಮೂಲಿಕೆಗಳು. ಎಲೆಗಳೆಲ್ಲ ಚೆನ್ನಾಗಿ ಕುದಿಸಿದ ಮೇಲೆ ಈ ತರ ಎಲ್ಲ ಮುದುಡ್ಕೊಂಡ್ ಬಿಡುತ್ತೆ, ಈ ತರ ಹಿಂಗ ಆಗ್ಬಿಡುತ್ತೆ ಮೇಡಮ್. ಅದು ಈ ತರ ಓಕೆ. ಆಗಿರೋದನ್ನ ಚಲ್ಬಾರ್ದು ಇದನ್ನ. ಈ ತರ ಆಗಿರೋದನ್ನ ಎಲ್ಲ ನಾವು ಸೋಸ್ತೀವಲ್ಲ, ಸೋಸ್ಬಿಟ್ಟು ಈ ತರ ಒಂದ್ ಕಂಟೈನರ್ ಅಲ್ಲಿ ಹಾಕಿ ಇಟ್ಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಟಿದೀನಿ ನಾನು. ಯಾಕಂದ್ರೆ ಇದು ಹೊರಗಡೆ ಇಟ್ಟರೆ ಕೆಡಬಾರ್ದಲ್ಲ, ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಈ ತರ ಬಂದಿರೋದನ್ನ ಪ್ರತಿ ಸಂಡೆ ನೀವ್ ಏನ್ ಮಾಡ್ಬೇಕು, ಮೊಸರಲ್ಲಿ ಕಲಸಿ ಒಂಥರ ಹಚ್ಕೊಂಡ್ರೆ ಹೇರ್ ಪ್ಯಾಕ್ ತರ ಆಗುತ್ತೆ, ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ಮೇಡಮ್. ಚೆನ್ನಾಗಿ ಕುದಿಸ್ಬೇಕು ಮೇಡಮ್, ಮೇನ್ ಇದ್ರಲ್ಲಿರೋದು. ಬೃಂಗರಾಜ ಸೊಪ್ಪು ತೋರ್ಸಪ್ಪ ಒಂದ್ಸರಿ, ಬೃಂಗರಾಜದ ಸೊಪ್ಪು ಇದೆಯಾ ನಾನು ಅಲ್ಲಿ? ಈಗ ಮಳೆ ಬರ್ತಾ ಇದೆ, ನನಗೆ ಎಲ್ಲ ಎಲೆಗಳು ತಂದು ತೋರಿಸ್ಬೇಕಂತಾನು ಇತ್ತು, ತುಂಬಾ ಮಳೆ ಬರ್ತಾ ಇದೆ ಹೊರಗಡೆ, ಅದಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಓಕೆ ಅದಕ್ಕೋಸ್ಕರ ಫೈನ್. ತೋರಿಸ್ತೀನಿ, ಇನ್ನೊಂದ್ಸರಿ ನಾನು ಎಲ್ಲ ಎಲೆಗಳನ್ನು ತೋರಿಸ್ತೀನಿ, ಭೃಂಗರಾಜ ಎಲೆನು ತೋರಿಸ್ತೀನಿ, ಬೇವಿನ ಸೊಪ್ಪು ಅಂತೂ ಗೊತ್ತಿರುತ್ತೆ. ಓಕೆ, ಒಂದೆಲಗ. ಸರಿ ಸರಿ, ಬೃಂಗರಾಜ ಅಂದ್ರೆ ಒಂದೆಲಗನ? ಅಲ್ಲ ಅಲ್ಲ, ಭೃಂಗರಾಜ ಅಂದ್ರೆ ಬೇರೆನೇ ಮಾ, ಅದು ಇಲ್ಲ, ಬೇರೆನೇ. ಇವಾಗ ಮಧುರಾ ಮೇಡಮ್ ಒಂದು ಇದು ಹಾಕಿದ್ರಲ್ಲ. ಬ್ರಾಹ್ಮಿ ಅಂತ ಹೇಳ್ತಾರಲ್ಲ, ಅದು ಬ್ರಾಹ್ಮಿ ಅಂತ ಹೇಳ್ತಾರೆ ನೋಡಿ, ಅದು ತಂಬುಳಿ ಎಲ್ಲ ಓಕೆ ಮಾಡ್ತಾರಲ್ಲ ಅದು. ಓಕೆ ಮತ್ತೆ ಸರಿ ಬಿಳಿ ಅಪ್ಪ. ದಾಸ ಒಳ್ಳೇದು, ದಾಸವಾಳ ಹೂವು ಎಲ್ಲ ಹಾಕ್ಬೋದು. ಏನೇನ್ ಸಿಗುತ್ತಲ್ಲ ಎಲ್ಲ ಹರ್ಬಲ್ಸ್, ಏನೇನ್ ಸಿಗುತ್ತಲ್ಲ ಎಲ್ಲ ಹಾಕ್ಬೋದು. ನಂಗೆ ನಮ್ಮನೇಲಿ ಏನೇನ್ ಇದೆಯಲ್ಲ ಅದನ್ನ ನಾನು ಹಾಕಿದ್ದೀನಿ. ಸರಿ ಮೆಹಂದಿ ಪುಟ್ಟ, ಸೊಪ್ಪು ಇದ್ರೆ ಮೆಹಂದಿ ಸೊಪ್ಪು ಹಾಕ್ಬೋದು, ನಾನು ಮೆಹಂದಿ ಸೊಪ್ಪು ಇಟ್ಟು ಹಾಕಿದ್ದೀನಿ ಮೆಹಂದಿ ಸೊಪ್ಪು ಸಹ. ಸರಿಪ್ಪ. ಅದೇ ಆಮೇಲೆ ನೀವು ಗ್ರೂಪ್ ಅಲ್ಲಿ ಹಾಕ್ತಿರಲ್ಲ, ಅವಾಗ ಒಂದೊಂದು ಎಲೆ ಅದನ್ನೆಲ್ಲ ಶೋ ಮಾಡಿಬಿಟ್ಟು ಗ್ರೂಪ್ ಅಲ್ಲಿ ಹಾಕಿ ಮತ್ತೆ. ಓಕೆ ಮ್ಯಾಮ್, ಹಾಕ್ತೀನಿ, ಯಾಕಂದ್ರೆ ಅಲ್ಲಿ ತುಂಬಾ ಮಳೆ ಬರ್ತಿದೆ, ನಂಗೆ ಸೈಟ್ ಅಲ್ಲಿ ಹೋಗಕ್ ಸರಿ ಸರಿ, ಆಗ್ಲಿಲ್ಲ. ನಿಧಾನಕ್ಕೆ ಹಾಕಿ ಪರವಾಗಿಲ್ಲ. ಅವ್ರು ಮಧುರಾ ಮೇಡಮ್ ಒಂದೊಂದು ಯಾವ್ದಾದ್ರು ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಶೋ ಮಾಡಿ ಹಾಕ್ಬಿಟ್ಟು ಹಾಕ್ತಾರೆ ಮಧುರಾ ಮೇಡಮ್ ಒಂದು. ಹಾ ಓಕೆ ಮ್ಯಾಮ್, ಹ್ಮ್, ಸರಿ. ಆ ತರ ಹಾಕಿ. ಓಕೆ, ಹೋಗೋ ಥ್ಯಾಂಕ್ ಯು. ಮೇಡಮ್. ಥ್ಯಾಂಕ್ ಯು. ಒಂದ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬಿಡಿ ಒಂದು, ಎಲ್ಲ ಇಷ್ಟಿಷ್ಟು ಬಾಟ್ಲಿಗೆ ಅಂತ ಹೇಳ್ಬಿಟ್ಟು ಮಾಡ್ಬಿಡಿ, ಒಂದು ಉದ್ಯೋಗನೇ ಸ್ಟಾರ್ಟ್ ಆಗ್ಬಿಡುತ್ತೆ.
ಅಯ್ಯೋ ಎಲ್ಲರಿಗೂ ಎಣ್ಣೆ ಹಚ್ಕೊಳ್ಳೋರೆ ಕಮ್ಮಿ ಆಗ್ಬಿಟ್ಟಿದಾರಮ್ಮ, ಎಣ್ಣೆ ತಗೊಳ್ಳೋರು ಜಾಸ್ತಿ ಆಗಿದ್ದಾರೆ, ಎಣ್ಣೆ ಹಚ್ಕೊಳ್ಳೋರು ಕಮ್ಮಿ ಆಗಿದ್ದಾರೆ. ಅದಕ್ಕೋಸ್ಕರ ಎಣ್ಣೆ ಹಚ್ಕೋಬೇಕು ಎಲ್ಲರೂ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಮುಖದ ತೇಜಸ್ಸೆ ಚೇಂಜ್ ಇರುತ್ತೆ, ಮತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ. ಇದಕ್ಕೆ ಮಾತ್ರ 100% ಹೇಳ್ತೀನಿ, ಯಾರಿಗೆ ನಿದ್ರಾಹೀನತೆ ನಿದ್ರೆ ಕೊರತೆ ಇರುತ್ತಲ್ಲ, ಖಂಡಿತ ಈ ಎಣ್ಣೆ ಮಾಡ್ಕೊಂಡು ಹಚ್ಕೊಳ್ಳಿ, ಖಂಡಿತ ಒಳ್ಳೆ ನಿದ್ದೆ ಬರುತ್ತೆ. ನೆಲ್ಲಿಕಾಯಿ ಹಾಕಿರ್ತೀವಲ್ಲ, ಒಳ್ಳೆ ನಿದ್ದೆ ಬರುತ್ತೆ. ಅದಕ್ಕೆ ಹೇಳಿದ್ದೆ, ಒಂದು 10 ಬಾಟ್ಲಿಂದ ಶುರು ಮಾಡಿ, ಆಮೇಲೆ 100,000 ವರೆಗೂ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದು ಫ್ಯಾಕ್ಟ್ರಿ ತರ ಮಾಡ್ಬೇಕು ಅಮ್ಮ. ಅದೇ ತುಂಬಾ ಪೇಷಂಟ್ಸ್ ಈಗ ನೋಡಿ, ಕೇರಳದಲ್ಲಿ ಎಲ್ಲ ಮನೆಗಳನ್ನೇ ಎಲ್ಲ ದೊಡ್ಡ ದೊಡ್ಡ ಇದನ್ನ ಇಟ್ಕೊಂಡಿರ್ತಾರೆ, ಹಂಡೆ ಎಲ್ಲ ಹೌದು ಹೌದು ಇಟ್ಕೊಂಡಿರ್ತಾರೆ ಮಾಡಕ್ಕೆ. ಇದೆಲ್ಲ ಸ್ವಲ್ಪ ಹೌದು. ಪೇಷಂಟ್ಸ್ ಸ್ವಲ್ಪ ಅಂದ್ರೆ ಒಬ್ರು ಬೇಕು ಹೆಲ್ಪ್ಗೆಲ್ಲ, ತುಂಬಾ ಇರುತ್ತೆ ಇದೆಲ್ಲ ಹಾಕಿ ಅದು ಮಾಡಿ. ಫಾರ್ಮುಲಾ ತಗೊಂಡು, ಫಾರ್ಮುಲಾ ಮೇಡಮಿಗೆ ಅನಿಸ್ತಾರಲ್ಲ ಎಲ್ಲರಿಗೂ, ಅದು ತಗೊಂಡು ಯಾರಿಗೆ ಹೌದು ಆಸಕ್ತಿ ಇದೆ ಅದು ಮಾಡಿ, ಬೇಕಂದ್ರೆ ಹಾ, ಥ್ಯಾಂಕ್ ಯು ಸರ್. ಮಾತಾರ್ ಫೌಂಡೇಶನ್ ಕಡೆಯಿಂದ ಎಲ್ಲರ ಕಡೆಯಿಂದ ಸಪೋರ್ಟ್ ಸಿಗುತ್ತೆ. ಹೌದು ಫುಲ್ ರೈಟ್ ರೈಟ್ 100% ನ್ಯಾಚುರಲ್, ಮತ್ತೆ ತುಂಬಾ ಇದು ರಿಸಲ್ಟ್ ಇದೆ. ನಾನಂತೂ ಇದನ್ನ ಅಪ್ಲೈ ಮಾಡ್ತೀನಲ್ಲ, ತುಂಬಾ ರಿಸಲ್ಟ್ ಒಳ್ಳೆ ರಿಸಲ್ಟ್ ಇದೆ. ಈಗ 1.5 ವರ್ಷ ಆಗಿತ್ತು ನಾನು ಮಾಡಿರ್ಲಿಲ್ಲ, ಮೊನ್ನೆ 4 ಡೇಸ್ ಆಯ್ತು. ಗುರುಜಿ ಇವತ್ ಬೆಳಗ್ಗೆ ಸಡನ್ ಆಗಿ ಕೇಳಿದ ತಕ್ಷಣ ಏನಾದ್ರು ಮನೆ ಬಂದಾಗ ನಾನು ಮಾಡಿರೋದನ್ನೇ ಯಾಕೆ ತೋರಿಸ್ಬಾರ್ದು ಅಂತ ರಿಯಲ್ ಆಗಿ ಮಾಡಿರೋದನ್ನೇ ತೋರಿಸ್ದೆ ನಾನು. ವೆರಿ ಗುಡ್, ಇವಾಗ ಥ್ಯಾಂಕ್ 20ನೇ ತಾರೀಕು ಯು. ಬರೋಷ್ಟ್ರಲ್ಲಿ ಒಂದಷ್ಟು ಬಾಟ್ಲುಗಳೆಲ್ಲ ತಗೊಂಬಂದ್ಬಿಡಪ್ಪ ಮಾಡಿರೋದನ್ನ. ಈಗ ಮೇಡಮ್ ಮಾತಾಡಿ. ತುಂಬಾ ಥ್ಯಾಂಕ್ ಕಡಿಮೆ ಯು ಸಮಯ ಥ್ಯಾಂಕ್ ಇದೆ, ಯು ಮೇ ಥ್ಯಾಂಕ್ ಬಿ ಯು. ಆಗಲ್ಲ ಮೋಸ್ಟ್ಲಿ. ರೈಟ್, ಓಕೆ. ಮೇಡಮ್, ಓ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ನಾಗರಾಜ್ ಗುರುಗಳೇ. ಇಂದು ಪ್ರತಿಯೊಂದು ಕೂಡ ಟಾಪಿಕ್ ಬಹಳಷ್ಟು ಅದ್ಭುತವಾಗಿತ್ತು. ಸಾವಿತ್ರಿ ಮೇಡಮ್ ಅವರು ಹೇಳಿದಂತೂ ನಿಜವಾಗೂ ನಾವು ಪರಲೋಕಕ್ಕೆ ಹೋದ ಹಾಗೆ, ಅವರೇ ಎಷ್ಟು ಅನುಭವಿಸಿದ್ರು ನಾವು ಕೂಡ ಅವರು 7 ಚಕ್ರಗಳು ಹೇಳುವುದನ್ನು ಕೇಳಿ ನಮಗೂ ಕೂಡ ಅದೇ ರೀತಿಯಿಂದ ಅನುಭವ ಆದ ಹಾಗಾಯಿತು. ಇದು ನಿಜವಾಗೂ 7 ಚಕ್ರಗಳ ಪ್ರಭಾವ ಎಷ್ಟು ಅಗಾಧವಾಗಿದೆ ಅಂದರೆ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗೋದು ಸಹಜ. ಆದರೆ ಅದರಲ್ಲಿ ಆಳವಾಗಿ ತಿಳ್ಕೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ನಮಗೆಲ್ಲ ಸ್ವಾಧಿಷ್ಠಾನ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ ಇವುಗಳೆಲ್ಲ ಕೂಲಂಕುಷವಾಗಿ ನಾವು ತಿಳಿದುಕೊಂಡಾಗ ಅದೆಲ್ಲನು ಆಮೇಲೆ ಅವರು ಪೂರ್ತಿಯಾಗಿ ಎಲ್ಲ ದಾಸರ ಹೆಸರುಗಳನ್ನ ಎಲ್ಲನೂ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಹೇಳಿದ್ರು. ಇನ್ನೊಂದಿಷ್ಟು ನಾವು ಕೂಡ ಅವರಂತೆ ಶೂನ್ಯ ಸ್ಥಿತಿಗೆ ಹೋದ ಹಾಗಾಯ್ತು. ಆಮೇಲೆ ಇನ್ನೇನು ದೀಪಾ ಮೇಡಮ್ ಅವ್ರು ಹೇಳಿದ್ರು, ನಿಜವಾಗೂ ದೀಪಾ ಇದು ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದು ಬೇಕಾದಂತ ವಿಷಯ ಆಗಿದೆ. ಇದು ಯಾವಾಗಲೂ ಕೂಡ ನಾನು ಕೂಡ ಮನೆಯಲ್ಲಿ ಮಾಡಿ. ಆಮೇಲೆ ಇದು ಏನಾಗಿದೆ ಅಂದ್ರೆ ಎಲ್ಲರಿಗೂ ಹೊರಗಡೆ ಹೇಳೋದು, ಆಮೇಲೆ ಟಿವಿಯಲ್ಲಿ ನೋಡುವಂತ ನಾವು ನ್ಯೂಸ್ಗಳನ್ನೆಲ್ಲ ನೋಡ್ತೀವಲ್ಲ, ಇದೆಲ್ಲ ಸುಳ್ಳು. ಅದು ಆಗಿನ ಮಟ್ಟಕ್ಕೆ ಏನೋ ಅದನ್ನ ನೋಡಿ ಒಂದು ವಾರದಲ್ಲಿ ನಾವು ಅಪ್ಲೈ ಮಾಡ್ತೀವಿ, ಏನೇನೋ ಮಾಡ್ತೀವಿ, ಮತ್ತೆ ಅದು ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ ಅದರ ಪ್ರಭಾವದಿಂದ ಇರುವತಕ್ಕಂತ ಕೂದಲೆಲ್ಲ ಉದುರಿ ಹೋಗ್ತಾ ಇದ್ದಾವೆ. ಅದಕ್ಕ ಇದನ್ನೆಲ್ಲ ಬಿಟ್ಟು ಇವತ್ತು ನೀವೇನು ಇವೆಲ್ಲ ಟಿಪ್ಸ್ ಹೇಳಿದಿರಲ್ಲ, ಯಾವ್ಯಾವ ಎಷ್ಟು ಪ್ರಮಾಣಗಳು, ಎಷ್ಟು ಕೊಬ್ಬರಿ ಎಣ್ಣೆ, ಎಷ್ಟು ಹರಳೆಣ್ಣೆ, ಸಾಸಿವೆ ಎಣ್ಣೆ ಎಷ್ಟು, ಎಲ್ಲವನ್ನ ಒಂದು ಪ್ರಮಾಣವನ್ನ ನೀಟಾಗಿ ಮಾಡಿ ಅದ್ ಸರಿಯಾಗಿ ಅದನ್ನ ಕೊಟೇಶನ್ ಮಾಡಿ ಅದನ್ನೆಲ್ಲ ಹಾಕಿದ್ರೆ ಇನ್ನೂ ಎಲ್ಲರಿಗೂ ಇದು ಬಹಳಷ್ಟು ಅನುಕೂಲ ಆಗತ್ತೆ. ನೀವು ಕೂಡ ಇದನ್ನೇನು ನಾಳೆ 20ನೇ ತಾರೀಕು ಕಾರ್ಯಕ್ರಮ ಇದೆಲ್ಲ ಅಲ್ಲಿ ತೆಗೆದುಕೊಂಡು ಹೋದಾಗ ಎಲ್ಲರಿಗೂ ಅದನ್ನು ತೋರಿಸಿದ್ರೆ ಅದ್ರ ಉಪಯೋಗ ಬಹಳ ಆಗತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ ತಮ್ಮ ಮನೆಯಲ್ಲಿ ಇವನ್ನೆಲ್ಲ ಸಿಗ್ತಾವೆ, ಇವೆಲ್ಲವೂ ಕೂಡ ದಿನನಿತ್ಯ ಸಿಗುವಂತಹ ಸಸ್ಯಗಳಾಗಿದಾವೆ. ಇವನ್ನೆಲ್ಲ ಉಪಯೋಗ ಮಾಡಿಕೊಂಡು ಅವರು ಕೂಡ ಸ್ವತಃ ಮಾಡಿದ್ರೆ ಎಲ್ಲರೂ ಕೂಡ ಈ ಹರ್ಬಲ್ ಎಣ್ಣೆ ಉಪಯೋಗ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದೇನು ಮನೆ ಮದ್ದು ದಿನ ನಮ್ಮ ಮದರ ಅವರು ಹೇಳ್ತಾ ಇದಾರಲ್ಲ ಅವೆಲ್ಲವೂ ಸತ್ಯನೆ, ಅವೆಲ್ಲವೂ ಮಾಡ್ತಾ ಇರ್ತಾರೆ. ಆದ್ರೆ ಇದೇನಾಗಿದೆ ಅಂದ್ರೆ ನಮ್ಮ ಮಹಾವತಾರ ಫೌಂಡೇಶನ್ ಒಂದು ದಾರಿದೀಪ ಆಗಿದೆ, ಕೇಂದ್ರ ಬಿಂದು ಆಗಿದೆ. ಇದರಿಂದ ಎಲ್ಲರೂ ಇನ್ನೂ ಮತ್ತೆ ತಿಳ್ಕೊಳ್ಳುವಂತಹ ಅವಕಾಶ ಆಗಿದೆ. ನಿಜವಾಗೂ ಇದು ಅದ್ಭುತವಾದಂತಹ ಶ್ಲಾಘನೀಯವಾದಂತಹ ಕಾರ್ಯಕ್ರಮ ನಮ್ಮನ್ನ ರಂಗನಾಥ್ ಗುರುಗಳು ಮಾಡ್ತಾ ಇದ್ದಾರೆ, ಅವ್ರಿಗೆ ಕೂಡ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಪಡ್ತೀನಿ ನಾನು. ಆಮೇಲೆ ಇದೆಲ್ಲ ನಮ್ಗೆಲ್ಲಿ ಗೊತ್ತಿತ್ತು, ನಾವೆಲ್ಲರೂ ಎಲ್ಲಿ ಬರ್ತಿದ್ವಿ, ನಮ್ ನಮ್ಮ ಮನೆಯಲ್ಲೇ ಇರ್ತಿದ್ವಿ ನಾವೆಲ್ಲರೂ ಒಬ್ರಿಗೊಬ್ರು. ಈಗ ಈ ಮಾರ್ಗದಲ್ಲಿ ಬರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರಲ್ಲಿ ಒಂದೊಂದು ರೀತಿಯ ವಿಷಯಗಳು ಗೊತ್ತಿದ್ದಾವೆ, ಎಲ್ಲರಿಗೂ ಗೊತ್ತಿತ್ತು, ಆದ್ರೆ ಹೀಗ್ ಮಾಡ್ಬೇಕು ಅಂತ ಯಾರು ಹೇಳ್ತಿರ್ಲಿಲ್ಲ. ಆದ್ರೆ ಇದ್ರಲ್ಲಿಂದ ಏನಾಗ್ತಾ ಇದೆ ಅಂದ್ರೆ ಎಲ್ಲರೂ ಕೂಡ ತಮ್ಮ ತಮ್ಮ ಅನುಭವಗಳನ್ನು ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಇದು ಉಪಯೋಗ ಆಗ್ತಾ ಇದೆ. ದೀಪಾ ನಿಮ್ಗೆ
ನಮಸ್ಕಾರ ದೀಪ, ಧನ್ಯವಾದ ಧನ್ಯವಾದ. ನಮಸ್ಕಾರ ಗುರುಗಳೇ, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ನಮ್ಗೆ ಅನಂತ ಕೋಟಿ ಧನ್ಯವಾದಗಳು. ಹಾಗೆ ರಾಜು ಅವರಿಗೆ ಕೂಡ ನಮಸ್ಕಾರಗಳು, ಧನ್ಯವಾದ. ನಮಸ್ತೆ ಮೇಡಮ್. ಅದೇನೆ ಇವಾಗ ನೀವ ಹೇಳಿದ್ರಲ್ಲ ಎಣ್ಣೆ ಬಗ್ಗೆ, ಆಮೇಲೆ ಅದ ರೆಸಿಪಿ ಹಾಕಿ ಆಮೇಲೆ ಅದು ನೀವ್ ಸಪೋಸ್ ಹಸಿದ್ ಸಿಕ್ಲಿಲ್ಲ ಅಂದ್ರೆ ನಾವು ಪೌಡರ್ ಅದು ಹಾಕ್ಬೋದಾ? ಇಲ್ಲ, ಹಸಿದ್ ಹಾಕಿದ್ರೆ ತುಂಬಾ ಇಫೆಕ್ಟಿವ್ ಆಗಿರುತ್ತೆ. ಅದ್ರಲ್ಲೆಲ್ಲ ತುಂಬಾ ಇದು ಪೊಟ್ಯಾಸಿಯಮ್ ಕ್ಯಾಲ್ಸಿಯಮ್ ಜಾಸ್ತಿ ಇರುತ್ತೆ ಅಲ್ಲ, ಈ ಬೇವಿನ ಸೊಪ್ಪಲ್ಲೆಲ್ಲ ತುಂಬಾ ಒಂಥರ ವಿಟಮಿನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ನಮ್ಮ ಕೂದ್ಲಿಗೆ ಒಂಥರ, ಅದು ಆಹಾರ ಅಲ್ಲ, ನಾವು ಆಹಾರನ ಹಸಿ ಆಹಾರನೇ ಕೊಟ್ರೆ ಚೆನ್ನಾಗಿರುತ್ತೆ. ಸೊ ಎಲ್ಲ ಹಸಿನೇ, ಹರ್ಬಲ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಹಸಿನೇ ಹಾಕ್ಬೇಕು, ಪೌಡರ್ ಹಾಕ್ಬಾರ್ದು. ಅದೇ ನೀವ್ ಹೇಳಿದ್ದೆಲ್ಲ ಇದೆ, ಕರ್ಬೇವಿದೆ, ಈ ಒಂದೆಲ್ಗ ಇದೆ, ದಾಸವಾಳ ಅದೆಲ್ಲ ಇದೆ, ಭೃಂಗರಾಜ, ಬೇವಿನ ಸೊಪ್ಪು ಅದೆಲ್ಲ ಎಲ್ಲಿ ಸಿಗುತ್ತೆ? ಬೇವಿನ ಸೊಪ್ಪು ಸಿಗುತ್ತೆ, ಭೃಂಗರಾಜ ಸಿಗ್ಬೇಕಲ್ಲ. ಸಿಗತ್ತೆ ಭೃಂಗರಾಜ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಪರವಾಗಿಲ್ಲ. ಮೆಹಂದಿ ಸೊಪ್ಪು ಸಿಕ್ಕ್ರೆ ಮೆಹಂದಿ ಸೊಪ್ಪು ಹಾಕಿ. ಈಗ ನಾನು ಹಾಗೆ ಹಾಕ್ಬೇಕಾದ್ರೆ ಇನ್ನು ಶಂಖ ಪುಷ್ಪ ಎಲ್ಲ ತುಂಬಾನೇ ಇತ್ತು ಹಾಕ್ಲಿಕ್ಕೆ, ಯಾವ್ದು ಸಿಗುತ್ತೆ ಅದು ಅದೆಲ್ಲ ಅದೆಲ್ಲ ಇದೆ, ನೀವು ಹೇಳಿದ ಶಂಖ ಪುಷ್ಪ ಎಲ್ಲ ಇದೆ. ಶಂಖ ಪುಷ್ಪ ನಮ್ಮನೇಲಿ ಇನ್ನೂ ಅದು ಚಿಗಿತಾ ಇದೆ. ಇನ್ನು ಅದು ಹೂವು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಶಂಖ ಪುಷ್ಪ. ನಮ್ಮನೇಲಿ ಅದು ಈಗ ಚಿಗಿತಾ ಇದೆ, ಈಗ ಮಳೆಗಾಲ ಅಲ್ವಾ ಚಿಗಿತಾ ಇದೆ. ಬಟ್ ಯಾವ್ದು ಹಾಕಿ, ಇದೇ ಹಾಕ್ಬೇಕು ಅದೇ ಹಾಕ್ಬೇಕು ಅಂತಿಲ್ಲ, ಬಟ್ ಪೌಡರ್ ಹಾಕ್ಬೇಡಿ ಯಾವ್ದನ್ನು, ಎಲ್ಲ ಹರ್ಬಲ್ ಹಸಿನೇ ಹಾಕಿ. ಗೊತ್ತಾಯ್ತಾ ಇವಾಗ ಯಾರು ಅಂತ? ಗೌರಿ ಅಕ್ಕ ಗೊತ್ತಾಯ್ತು. ಗೌರಿ ಅಕ್ಕನ ತಂಗಿ ವಿಜಯ. ಓಕೆ ಓಕೆ ಅಕ್ಕ, ಓಕೆ ಥ್ಯಾಂಕ್ ಯು. ಇವಾಗ ನಾವು ಮನೆ ಮದ್ದನ್ನ ತಿಳಿಸ್ಕೊಟ್ಟಂತ ದೀಪ ಮೇಡಮ್ಗೆ ಅನಂತ ಅನಂತ ಧನ್ಯವಾದಗಳು.